ಸರ್ಕಾರದಲ್ಲಿ ಅಥವಾ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಯಾವುದೇ ಪರ್ಸೆಂಟೇಜ್ ಆಗಿಲ್ಲ ಅಂತೇಳಿ ಸ್ಪಷ್ಟಪಡಿಸ್ತೇನೆ. ದಿಂಗಾಲೇಶ್ವರ ಶ್ರೀಗಳ ಹೇಳಿಕೆಯನ್ನು ಖಂಡಿಸ್ತೇನೆ. ನಮ್ಮ ಗುರುಗಳು ಜಡೇಶಕ್ಕೆ ಇದ್ದಾಗ ಸುಮಾರು ಒಂದು 50 ಲಕ್ಷನ 1 ಕೋಟಿ 50 ಲಕ್ಷ ಮೇಕೆಯಲ್ಲಿ ಘಟನೆ ಮೇಲೆ ಮತ್ತು ಈ ಕೆಳಗೆ ಸುಮಾರು 1 ಕೋಟಿ ರೂಗಳನ್ನು ನಮ್ಮ ರುದ್ರಮುನಿ ಸ್ವಾಮಿಗಳು ಕೊಡಿಸಿದರು. ಹಾಗಾಗಿ ನಾವು ಗಮನಿಸಿದಾಗ ಯಾವುದೇ ನಮ್ಮ BJP ಸರ್ಕಾರದಲ್ಲಿ ಯಾವುದೇ ಪರ್ಸೆಂಟೇಜ್ ನಾವು ತಗೊಂಡಿಲ್ಲ ಅಂದರೆ ಕೊಟ್ಟಿಲ್ಲ ಅಂತ ಹಾಗಾಗಿ ಸ್ಪಷ್ಟಪಡಿಸ್ತೇನೆ. ಅದು ಅವರು ಡಿಂಗಾಲೇಶ್ವರ ಯಾವುದನ್ನು ಮಿಸ್ಸಕ್ಕೆ ಹೇಳಿಕೆಯನ್ನು ಕೊಟ್ಟರು ಗೊತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ಮತ್ತೊಮ್ಮೆ ಖಂಡಿಸ್ತೇನೆ. ಹಾಗಾಗಿ ಈ ಸರ್ಕಾರದ ಪೂರ್ಣಾವಧಿ ಮಾಡಲಿ ಬೊಮ್ಮಾಯಿಯವರು ಅಂತ ಹೇಳಿ ಹಾರೈಸ್ತೇನೆ. ಅದರ ಜೊತೆಯಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ಸನ್ಮಾನಿಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ TV YouTube ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ TV ಎಂದೆಂದಿಗೂ ನಿಮ್ಮೊಂದಿಗೆ.